दृष्टि अम्मा, अम्मा एनी प्रॉब्लम? हाँ नीला अम्मा ನೀನು ನಮ್ಮಿಂದ ಏನು ಮುಚ್ಚಿಡ್ತಿಲ್ಲ ತಾನೆ ಏನ್ ವಿಷಯ ಅಮ್ಮ ಏನಿಲ್ಲ ಶರು ದತ್ತ ಏನೇ ಕೆಲಸ ಪ್ಲಾನ್ ಮಾಡಿದ್ರೂ 15 ದಿನಕ್ಕೆ ಮುಂಚೆನೆ ಬಜರಂಗಿಗೆ ಹೇಳಿ ಮಾಡ್ತಾನೆ ಆದ್ರೆ ಈ ಸಲ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಗೆ ಹೋಗ್ಬಿಟ್ಟ ಅದಕ್ಕೆ ಸ್ವಲ್ಪ ಕಸಿವಿಸಿ ಆಗ್ತಿದೆ ಹೆರಲಿಲ್ಲ ಹೊರಲೂ ಇಲ್ಲ ಆದ್ರೆ ತಾಯಿ ಪಾತ್ರ ಮಾತ್ರ ಪರ್ಫೆಕ್ಟ್ ಆಗಿ ನಿಭಾಯಿಸ್ತೀ ಅಲ್ವಾ ಅಮ್ಮ ಅತ್ತೆ ಅದು ದತ್ತಾಬಾಯಿ ಬೆಂಗಳೂರು ಹೋಗಿರೋದು ನನ್ನ ಕೆಲಸಕ್ಕೋಸ್ಕರ ಈ ಲಿಕ್ಕರ್ ಶಾಪ್ ಇನಾಗ್ರೇಷನ್ ಇತ್ತಲ್ವಾ ಅಲ್ಲಿ ಬರಬೇಕಾಗಿರೋ ಮೆಟೀರಿಯಲ್ ನ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ದತ್ತಾಬಾಯಿ ಹೋಗಿ ಮಾತಾಡಿದ್ರೆ ಸಾಲ್ಟ್ ಔಟ್ ಆಗುತ್ತೆ ಅಂತ ಹೋಗಿದೆ ಆದಷ್ಟು ಬೇಗ ಬಂದ್ಬಿಡ್ತಾರತ್ತೆ ನೀವೇನು ಚಿಂತೆ ಮಾಡಬೇಡಿ ಅಲ್ವಾ ಅದಕ್ಕೆ ಹೌದು ಅಮ್ಮ ದತ್ತುಗೆ ಇದೆಲ್ಲ ಡೈಲಿ ರೂಟೀನ್ ಅಲ್ವಾ ಹೌದು ನನ್ನ ಮಗ ಏನೇ ಕೆಲಸ ಆದರೂ ಮಾಡಬಗುಸ್ತಾನೆ ಆದ್ರೆ ಅವನೇ ಹೋಗಿದಾನೆ ಅಂದ್ರೆ ವಿಷಯ ಸೀರಿಯಸ್ ಆಗಿದೆ ಅನ್ಸುತ್ತಲ್ವಾ ನನ್ನ ಮಗ ತಂತಿ ಮೇಲೆ ನಡೆಯುತ್ತಿದ್ದಾನೆ ಶರು ಹೆಚ್ಚೆ ಹೆಚ್ಚೆಗೂ ಅಪಾಯ ಇದೆ ತಂದೆ ಮಗ ಕೆಲಸಕ್ಕೆ ಹೋಗ್ತಾನೆ ಅಂದ್ರೆ ಎಲ್ಲ ತಾಯಂದ್ರು ಆರಾಮಾಗಿ ಇರ್ತಾರೆ ಆದ್ರೆ ನಾನು ಮಾತ್ರ ದತ್ತ ಕೆಲಸಕ್ಕೆ ಹೋದ್ರೆ ಆತಂಕದಲ್ಲಿ ಇರ್ತೀನಿ ನನ್ನ ಮಗನ ಕೆಲಸ ಅಂತದ್ದು ಅತ್ತೆ ಕೆಡಕ್ ಮಾಡೋ 100 ಕೈಗಳಿದ್ರು ಕಾಪಾಡುವ ಭಗವಂತನ ಕೈ ನಿಮ್ಮ ಮಗನ ತಲೆ ಮೇಲೆ ಯಾವತ್ತೂ ಇರುತ್ತೆ ದತ್ತಾಬಾಯಿಗೆ ಎಷ್ಟು ಜನ ಕೆಡಕ್ ಬಯಸೋರಿದಾರೋ ಅದರ 10 ಪಟ್ಟು ಒಳ್ಳೆಯದನ್ನು ಬಯಸೋರು ಇದ್ದಾರೆ ದತ್ತಾಬಾಯಿನ ಮುಟ್ಟೋದು ಅಂದ್ರೆ ಸೂರ್ಯನ ಮುಟ್ಟಿದ ಹಾಗೆ ಸುಟ್ಟೋಗ್ಬಿಡ್ತಾರೆ ನೀವು ಹೇಳ್ತಿರೋದೆಲ್ಲ ನಿಜನೇ ಅಳಿಯಿದ್ರೆ ಆ ದೇವರ ಆಶೀರ್ವಾದ ಜನಗಳ ಹಾರೈಕೆ ನನ್ನ ಮಗನ ಜೊತೆ ಯಾವಾಗಲೂ ಇರುತ್ತೆ ಇವಳು ನನ್ನ ಮದುವೆ ಆಗಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ಈ ಮದುವೆ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿರೋದು ಬರೀ ಮದುವೆ ಮಾತ್ರ ಫಸ್ಟ್ ನೈಟ್ ಅಲ್ಲ ಸಾಹೇಬ್ರೆ ಏಯ್ ನೀನೇ ಗಾಬರಿ ಆಗ್ತಿಯ ದೃಷ್ಟಿ ಇದ್ರ ನಂದೇನು ತಪ್ಪಿಲ್ಲಪ್ಪ ತಪ್ಪೆಲ್ಲ ನಿಮ್ಮ ಅಪ್ಪ ಮುಂದೆ ಸುಮ್ಮನೆ ಮದುವೆ ಮಾಡ್ಕೊಟ್ಟಿದ್ರೆ ನಾನು ಇಷ್ಟೆಲ್ಲ ರಂಪಾಟ ಮಾಡ್ತಿದ್ನ ಅಥವಾ ಕೇಳಿದಷ್ಟು ಉಟ್ಕೊಡಕ್ ಒಪ್ಕೋಬೇಕಾಗಿತ್ತು ಇವೆರಡೂ ಯೋಚನೆ ಆಗ್ಲಿಲ್ಲ ಅಂದ್ಮೇಲೆ ನನಗೆ ಬೇರೆ ದಾರಿ ದಯವಿಟ್ಟು ಬೇಡ ಸಾಹೇಬ್ರೆ ನೀವೆಲ್ಲ ಯಾಕೆ ತಲೆ ಬಗ್ಸಿದ್ದೀರಾ ತಲೆ ಎತ್ತಿ ತಲೆ ಬಗ್ಸ್ಬೇಕಾಗಿರೋದು ಇವರು ನಡಿ ಪುಟ್ಟ ಹೋಗೋಣ ಬಾರೆ
ರಾಜ ಮಾದೇವ ಎಷ್ಟು ದೂರದಿಂದ ನಡೀತಾ ಇದಾರೆ, ಎಷ್ಟು ಸುಸ್ತಾಗಿದ್ಯೋ ಏನೋ. ಬೋಲೋ ಶಿರಡಿ ಸಾಯಿಬಾಬಾ ಕೀ ಜೈ. ನಮ್ಮ ನೋಡ್ಕೋದಕ್ಕೆ ಕಾಯ್ದಿದ್ದಾರೆ ಅನ್ಸುತ್ತೆ. ಚಿಕ್ಕ ಕ್ವಶನ್ ಏನೇನು ಗಾಬರಿ ಆಗ್ಬೇಡಿ, ನಿಮ್ ಮಗು ಕರ್ಕೊಂಡ್ ಬನ್ನಿ, ನಾನು ಅಲ್ಲಿ ಏನ್ ಮಾಡಕ್ ಸಾಧ್ಯ ನೋಡ್ತೇನೆ. ಬನ್ನಿ ಸರ್, ಪಾಪ ಕೇಳಿ ಬನ್ನಿ. ಆಗೋದನ್ನೆಲ್ಲ ಯಾಕಾಯ್ತು, ನಾನು ಈಗೇನ್ ಮಾಡ್ಲಿ ಅಂತ ಪ್ರಶ್ನೆ ಮಾಡ್ತಾ ಇರೋದೇ ಜೀವನ ಅಲ್ಲ. ಕೆಲವು ಸಲ ಆಗೋದನ್ನ ಅದ್ರ ಪಾಡಗದ್ ಬಿಟ್ಬಿಡ್ಬೇಕು, ಮುಂದೊಂದ್ ದಿನ ಗೊತ್ತಾಗುತ್ತೆ ಯಾಕೆ ಹೀಗಾಯ್ತು ಅಂತ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಆಗ ಅರಿವಾಗುತ್ತೆ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಉಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಈಗ ನಡೀತಾ ಇರೋದು ಅವನ ಇಚ್ಛೆ ತಕ್ಕ ಹಾಗೆ ನಡೆಯುತ್ತೆ. ಏನಾಯ್ತತ್ತ? ಏನಿಲ್ಲ ಮಜರಂಗಿ. ಆ ಉಳ್ಳಾಗಡ್ಡಿನ ತಲುಪಕ್ಕಿನ್ನ ಎಷ್ಟೊತ್ತು? ಇನ್ನೊಂದು 40 ನಿಮಿಷ ಆಗ್ಬೋದತ್ತ. ಯಾಕೆ ಸರ್, ಏನೇ ಸರ್ ಮತ್ತೆ? ನಿಮ್ ಮಾತಿನ ನಂಬಿಕೆ ಬರ್ಲಿಲ್ಲ, ಅನುಮಾನ ಬಂತು. ಅನುಮಾನ ಬಂದ್ಮೇಲೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ನನ್ನ ಡ್ಯೂಟಿ. ಹೌದು, ಆ ಗಾಡಿನ ಯಾಕೆ ಮುಚ್ಚಿದ್ದೀರಾ? ಹೇಯ್, ತೆಗೆ ತೋರ್ಸ, ನಡಿಯ ಸರ್. ನಡಿಯ ರೀ. ಓಪನ್ ಮಾಡ. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಏನಮ್ಮ ಮಾಡುವುದೀಗ? ಓಪನ್ ಮಾಡಯ್ಯ. ಸರ್ ಅದು ಓಪನ್ ಮಾಡು ಅಂದ್ರೆ ಏನು ಅದು ಇದಂತ ರಾಗ ಹೇಳಿದೀಯ? ಓಪನ್ ಮಾಡಲೆ ಸರ್. ಆಗಲ್ಲ ಸರ್, ಅದೇನು ಇನ್ನ ಯಾರೊಳಗಡೆ?